ಸ್ಟಾರ್ ನಟ ಪ್ರಭಾವಿ ನಿರ್ಮಾಪಕನಿಂದ ಸಂಧಾನ ಯತ್ನ ಸೌಂದರ್ಯ ಜಗದೀಶ್ ಪುತ್ರ ಪತ್ನಿ ಬೌನ್ಸರ್ಗಳ ಗೂಂಡಾಕಿರಿ ಕಿರಿ ಕೇಸ್ಗೆ ಟ್ವಿಸ್ಟ್ ಅನ್ನ ಕೊಟ್ಟಿದೆ ರಾತ್ರೋರಾತ್ರಿ ಇಬ್ಬರ ಹೆಸರನ್ನ ಕೈಬಿಡಿ ಅಂತ ದೂರು ಮನವಿಯನ್ನ ಸಹ ಮಾಡಿದ್ದಾರೆ ಸೌಂದರ್ಯ ಜಗದೀಶ್ ಪುತ್ರ ಸ್ನೇಹಿತ್ ಮತ್ತು ಪತ್ನಿ ರೇಖಾ ಹೆಸರನ್ನ ಕೈಬಿಡುವಂತೆ ಠಾಣೆಗೆ ಹೋಗಿರುವಂತಹ ದೂರುದಾರೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಮಹಾಲಕ್ಷ್ಮಿ ಲೇಔಟ್ ಠಾಣೆಯಲ್ಲಿ ಈ ಸಂಬಂಧಿತವಾಗಿ ಅನುರಾಧ ಅವರು ಮನವಿ ಮಾಡಿದ್ದಾರೆ ಆದ್ರೆ ಪೊಲೀಸರು ಇದು ಎಫ್ಐಆರ್ ಆಗಿದೆ ಅಂತ ಹೇಳಿ ಹೆಸರು ಕೈ ಬಿಡೋದಕ್ಕೆ ಆಗಲ್ಲ ಅಂತ ಹೇಳಿ ಕಳಿಸಿದ್ದಾರೆ ಸ್ಟಾರ್ ನಟ ಪ್ರಭಾವಿ ನಿರ್ಮಾಪಕ ಸಂಧಾನ ಮಾಡಿದರ ಹಿನ್ನೆಲೆಯಲ್ಲಿ ಈ ದೂರು ವಾಪಸ್ ಪಡೀಲಿಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ ಆದ್ರೆ ಎಫ್ಐಆರ್ ನಲ್ಲಿ ಈಗಾಗಲೇ ಹೆಸರು ಉಲ್ಲೇಖ ಆಗಿದ್ದು ಅದು ಕೋರ್ಟ್ಗೆ ಕೂಡ ಕಳಿಸಲಾಗಿದ್ದ ಈಗ ಕೈ ಬಿಡುವ ಪ್ರಶ್ನೆಯೇ ಬರೋದಿಲ್ಲ ನಿರ್ಮಾಪಕ ಸೌಂದರ್ಯ ಜಗದೀಶ್ ಪುತ್ರ ಪತ್ನಿ ಬೌನ್ಸರ್ಗಳಿಂದ ಗೂಂಡಾಗಿರಿ ಪ್ರಕರಣ ಸಂಬಂಧ ಇತ್ತ ಕಾಂಗ್ರೆಸ್ ಸಮುಖಂಡೆ ಮಂಜುಳಾ ಪುರುಷೋತ್ತಮ ಹೊಸ ನಾಟಕ ಶುರು ಮಾಡಿದ್ದಾರೆ ನಿರ್ಮಾಪಕನ ಮಗ ಸ್ನೇಹಿತ ಪತ್ನಿ ಹಲ್ಲೆ ಮಾಡಿಲ್ಲ ಅಂತ ಹೊಸ ರಾಗವನ್ನ ಎತ್ತಿದ್ದಾರೆ ಬೌನ್ಸರ್ಗಳ ಮೇಲಷ್ಟೇ ಕ್ರಮ ಕೈಗೊಳ್ಳಿ ಅನ್ನೋದು ಅವರ ಹೊಸ ಡ್ರಾಮಾ ನಮ್ಮ ಮೇಲೆ ಒತ್ತಡ ಇದೆ ಹೇಳಿಕೊಳ್ಳಲು ಆಗ್ತಿಲ್ಲ ಎಂಬ ನಾಟಕವನ್ನು ಅವರು ಆಡಿದ್ದಾರೆ ಮಂಜುಳಾ ಪುರುಷೋತ್ತಮ್ ಮನೆಯ ಕೆಲಸದ ಮಹಿಳೆಯರ ಮೇಲೆ ಹಲ್ಲೆ ನಡೆದಿದ್ದಂತಹ ಪ್ರಕರಣ ಈ ಪ್ರಕರಣ ಸಂಬಂಧ ಈಗಾಗಲೇ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಆರು ದಿನ ಕಳೆದರೂ ಕೂಡ ಆರೋಪಿಗಳ ಸುಳಿವೇ ಇಲ್ಲ ಇಷ್ಟೆಲ್ಲದರ ಮಧ್ಯೆ ಸಂಧಾನ ಪ್ರಯತ್ನವನ್ನ ನಡೆಸಿದಂತಹ ಆ ಸ್ಟಾರ್ ನಟ ಪ್ರಭಾವಿ ನಿರ್ಮಾಪಕ ಈ ಪ್ರಕರಣಕ್ಕೆ ತಿರುವನ್ನ ಕೊಡ್ತಾ ಇದ್ದು ಈ ಕಡೆ ಮಂಜುಳಾ ಪುರುಷೋತ್ತಮ್ ಕೂಡ ಹೊಸ ನಾಟಕ ಶುರು ಮಾಡಿದ್ದಾರೆ ನಮಗೆ ಇದ್ರ ಬಗ್ಗೆ ಹೇಳೋಕ್ಕೆ ಅಸಹ್ಯ ಮತ್ತು ಬೇಸರ ಆಗುವಂಥ ಒಂದು ಸಂಗತಿ ಅಂತಂದರೆ ನನಗೆ ತುಂಬ ತಡ್ಕೊಳಕ್ಕಾಗದೇ ಇರೋರು ಇಡೀ ರಾತ್ರಿ ಇದ್ದೇ ಆಗಿಲ್ಲ ನಮ್ಮ ಮನೆ ಕೆಲಸದವಳಿಗೆ ಎದುರುಗಡೆ ಮನೆಯವರು ಸೌಂದರ್ಯ ಜಗದೀಶ್ ಅವರ ಮಗ ಸ್ನೇಹಿತ್ ಜಗದೀಶು ಮತ್ತು ಅವನ ಎಲ್ಲ ಸುತ್ತಮುತ್ತ ಇರುವಂಥ ಅವನ ಬೌನ್ಸರ್ಸ್ಗಳು ಕಸ ಗುಡಿಸುವಾಗ ಧೂಳು ನಮಗೆ ಬರುತ್ತೆ ಆ ರ್ಯಾದರ್ ಅವಳು ಹೋಗಿ ಅಣ್ಣ ಆ ಕಡೆ ಕಸ ಗುಡಿಸ್ಬೇಕು ಅಂದರೂ ಕೂಡ ಹೋಗಿದೆ ಅವಳಿಗೆಲ್ಲ ಕೆಟ್ಟ ಕೆಟ್ಟ ಪದಗಳನ್ನು ಉಪಯೋಗಿಸಿ ಅವಳನ್ನ ಚುಚ್ತೀನಿ ಹೊಡಿತೀನಿ ಸಾಯಿಸ್ತೀನಿ ಅಂತೆಲ್ಲ ಹೇಳಿ ಅವಳು ನೋಡಿ ಹೊಡೆಯೋಣ ನೀವು ಹಂಗಲ್ಲ ಏನು ಹಂಗೆ ಮಾತಾಡ್ತೀರಾ ಅಂತ ಹೇಳಿ ಅವಳ ಕೆಟ್ಟ ಕೆಟ್ಟ ಪದ ಒಂದು ಅಸಭ್ಯವಾದಂಥ ಪದಗಳನ್ನು ಅವಳಿಗೆ ಉಪಯೋಗಿಸಿದಾಗ ಆದರೂ ಅವಳು ಬೇಡ ಇವ್ರ ಸವಾಸ ಅಂತ ಗೇಟ್ ಹಾಕ್ಕೊಂಡು ಬಂದಿದ್ದಾಳೆ ಅದ್ರದ್ದು ಕೂಡ ಕ್ಲಿಪ್ಪಿಂಗು ವಿಡಿಯೋ ಕ್ಲಿಪ್ಪಿಂಗು ನಮ್ಮಲ್ಲಿ ಇದೆ ಒಳಗಡೆ ಬಂದಾಗ ಒಳಗೆ ಬಂದು ತಾಯಿ ಹತ್ರ ಹತ್ಕೊಂಡು ಹಿಂಗೆಲ್ಲ ಕೆಟ್ಟ ಕೆಟ್ಟ ಪದ ಹೇಳ್ತಾ ಇದ್ದಾರೆ ಅಮ್ಮ ನೋಡಿ ಯಾರು ಮನೇಲಿಲ್ದಿರೋ ಸಮಯಗಳಲ್ಲಿ ಈ ಥರ ಮಾಡ್ತಿದ್ದಾರೆ ಅಂತ ತಾಯಿ ಹತ್ರ ಹತ್ಕೊಂಡು ಕೂತಿದ್ದಾಗ ಒಳಗಡೆ ಬಂದು ಇಡೀ ಫ್ಯಾಮಿಲಿ ಬಂದ್ಬಿಟ್ಟಿದ್ದಾರೆ ಸರ್ ಇನ್ನೇನು ಮಿಕ್ಸ್ ಇಲ್ಲ ಅವರು ಇನ್ಕ್ಲೂಡಿಂಗ್ ರೇಖಾ ಜಗದೀಶು ಬಂದಿದ್ದಾರೆ ರೇಖಾ ಜಗದೀಶ್ ಅವ್ರ ಅಕ್ಕ ಹೊಡೆದಿದ್ದಾರೆ ಯಾರು ಸರ್ ಇವರೆಲ್ಲ ಮನೆ ಒಳಗೆ ಬಂದು ಒಬ್ಬ ಬೌನ್ಸರ್ ಒಂದು ಹೆಣ್ಣಿಂಗ್ಸ್ಗೆ ಕಸ ಗುಡಿಸುವ ಪ್ರಕರಣಗಳಲ್ಲಿ ಓಡಿತಾರೆ ಅಂದರೆ ಇಲ್ಲಿ ನಮ್ಮ ಕಾನೂನು ಎಷ್ಟು ಮಟ್ಟಕ್ಕೆ ಒಂದು ಫ್ರೀ ಇದೆ ಅವ್ರಿಗೆ ಇದ್ರ ಬಗ್ಗೆ ಅರಿವಿಲ್ವಾ ಅವಿದ್ಯಾವಂತರ ಇವರು ಏನ್ ಕತೆ ನನಗೆ ಏನು ಅರ್ಥ ಆಗ್ತಾ ಇಲ್ಲ ನಾನು ಈ ಎರಡು ಮೂರು ವರ್ಷಗಳಲ್ಲಿ ಇದೇ ರೀತಿ ಬೌನ್ಸರ್ಸ್ಗಳದು ಗಲಾಟೆಗಳಿಗೆ ಹಲವಾರು ಸತಿ ಜಗಳಾಗಿ ಅವ್ರಿಗೆ ನಾನು ಹೇಳಿದ್ರು ಕೂಡ ಅವರು ಯಾವ ಕ್ರಮ ತಗೋತಾ ಇಲ್ಲ ಅವರು ದೇ ಆರ್ ಶೋಯಿಂಗ್ ದೇ ಆ ಯಾರು ಇದ್ದಾಗೆ ಮಾಡ್ತಾರೆ ಈ ರೀತಿ ಕೆಲಸ ಮನೆಯಲ್ಲಿ ಒಂದು ಗಂಡಸು ಮನೇಲಿ ಕೆಲಸ ಮಾಡುವ ಹುಡುಗ ಕೂಡ ಇವತ್ತು ಅವತ್ತಿರಲಿಲ್ಲ ನಿನ್ನೆ ಐದುವರೆಲಿ ಒಳಗಡೆ ಬಂದು ನಮ್ಮನೆ ಒಳಗಡೆ ಹೊಡೆದ್ಮೇಲೆ ಸರ್ ನಾನು ಇಷ್ಟೊಂದು ಇನ್ಫ್ಲೂಯನ್ಸ್ ಇದ್ದು ಕಾಂಗ್ರೆಸ್ ಪಕ್ಷದಲ್ಲಿದ್ದು ನಾನು ಒಬ್ಳು ಮೇಯರ್ ಮಗಳಾಗಿದ್ದು ಇಡೀ ಇನ್ಸ್ಟಿಟ್ಯೂಷನ್ಸ್ ಈಸ್ಟ್ ವೆಸ್ಟ್ ಗ್ರೂಪ್ ಇನ್ಸ್ಟಿಟ್ಯೂಷನ್ ಮಾಲೀಕರುಗಳಾಗಿ ನಮ್ಮಂಥ ಮನೆ ಒಳಗಡೆನೆ ನಮ್ಮ ಕೆಲಸದವರು ಸೇಫ್ಟಿ ಇಲ್ಲ ಅಂದರೆ ಬೇರೆ ಹೊರಗಡೆ ಏನು ಸೇಫ್ಟಿ ಇದೆ ಅನ್ನೋದನ್ನ ಪೊಲೀಸ್ ಒಂದು ಇದು ಡಿಪಾರ್ಟ್ಮೆಂಟು ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಏಕೆಂದರೆ ಅವರಿಗೆ ಕಾನೂನು ಬಗ್ಗೆ ಅರಿವಿದೆಯೋ ಭಯ ಇದೆಯೋ ನಾ ಕಾಣೆ ನಾನಂತೂ ಹೋದ ವರ್ಷ ನಮ್ಮ ಮನೆ ಕೆಲಸದ ಹುಡುಗನ ಕೊಡದಿದ್ರು ಆಗ ನಾನು ತಡೆದಿದ್ದೀನಿ ಗಲಾಟೆ ಮಾಡಿದ್ದೀನಿ ಮನೆ ಮುಂದೆ ಹೋಗಿ ಕೇಳಿದ್ದೀನಿ ಏಕವಚನ ಒಂದು ಕಾಮನ್ ಮ್ಯಾನ್ ಆಗಿ ನಾನು ಏನು ದೌರ್ಜನ್ಯ ನಡೀತು ಆ ದೌರ್ಜನ್ಯಕ್ಕೋಸ್ಕರ ನೋಡಿ ಹಿಂಗೆ ಆಯಿತು ಹಲವಾರು ಸರ್ತಿ ತೊಂದರೆಗಳಾಗಿಂದ ಹೋದೆ ಕಂಪ್ಲೇಂಟ್ ಕೊಟ್ಟೆ ಸೋ ದಟ್ ಅದು ಮತ್ತೆ ಆಗಬಾರ್ದು ಈ ರೀತಿಯಿಂದ ಒಂದು ವಿಚಾರಕ್ಕೆ ನಾನು ಹೋಗಿರೋದು ನಿಜ ನಾನು ಅಲ್ಲಿದ್ದಾಗ ಅಲ್ಲಿ ಏನಿದೆ ವೀಡಿಯೋ ಕ್ಲಿಪ್ಪಿಂಗಲ್ಲಿ ಎಲ್ಲ ಡೀಟೇಲ್ಗಳು ಕೊಟ್ಟಿರೋದು ನಿಜ ಅದ್ರ ಪ್ರಕಾರವಾಗಿ ಪೊಲೀಸ್ನವರು ಅದ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕಾಗಿರೋದು ಅವರ ಧರ್ಮ ನಾನು ಆ ರೀತಿ ಕೆಲಸನ ನಾನು ಮಾಡಿದ್ದೀನಿ ಈಗ ಇವತ್ತು ಶನಿವಾರ ಸಾಯಂಕಾಲ ಕೊಟ್ಟಂಥ ಕೇಸ್ಗೆ ಇಲ್ಲಿವರೆಗೂ ಪೊಲೀಸ್ನವ್ರ ಕಡೆಯಿಂದ ಯಾವುದೇ ಥರದ್ದು ಒಂದು ಮೂಮೆಂಟ್ಗಳು ಮಾಡ್ತಿರ್ಬೋದು ಅಂದರೆ ಏನು ರಿಯಲ್ ಹೊಡೆದಿರೋರ್ದು ಅರೆಸ್ಟು ಆಗಿಲ್ಲ ಸೊ ಈ ಮಧ್ಯದಲ್ಲಿ ಏನಾಗ್ತಾ ಇದೆ ಈಗ ಡೇಸ್ ಪಾಸ್ ಆದಂಗೆ ಪಾಸ್ ಆದಂಗೆ ಪಾಸ್ ಆದಂಗೆ ಹೆಚ್ಚಿನ ಪ್ರೆಷರ್ಸ್ ಬರ್ತಾ ಇರೋದು ಸಹಜ ಎಷ್ಟೋ ಜನ ಮಾಧ್ಯಮ ಬಂಧುಗಳು ಕೇಳಿದಾಗ ನಾನು ಇಲ್ಲ ಅಂತ ಹೇಳಿರೋದು ಉಂಟು ಬರ್ತಾ ಇದೆ ಹಿರಿಯರು ಹೇಳ್ತಾ ಇದ್ದಾರೆ ದೊಡ್ಡವ್ರು ಹೇಳ್ತಾರೆ ನಮ್ಮ ಪೊಲಿಟಿಕಲ್ ಪ್ರೆಷರ್ಸ್ ಬರ್ತಾ ಇದೆ ಮತ್ತೊಂದು ಮತ್ತೆ ನಾನೊಂದು ಲೇಡಿ ಆಮೇಲೆ ಮತ್ತೆ ನನ್ನ ವೃತ್ತಿ ಏನು ಶಾಲೆ ನಡೆಸೋದು ನನ್ನ ವೃತ್ತಿ ನಾನ್ ಜನಕ್ಕೆ ಪಾಠ ಮಾಡ್ತೀನಿ ನನ್ನ ಅಭಿಪ್ರಾಯ ಏನು ನಾನು ಯಾಕೆ ಕೇಸು ನಾನು ಇದನ್ನ ಮಾಡಿದೆ ದಾಖಲೆ ಮಾಡಿದೆ ಮತ್ತೊಂದು ದಿನಗಳಲ್ಲಿ ಈ ರೀತಿ ಅಂತದ್ದು ಯಾವತ್ತು ಎಲ್ಲೋ ಆಗ ಅಂತ ನಾನು ಇದನ್ನ ನಾನು ಕೇಸ್ ಕೊಟ್ಟೆ ಬಿಟ್ರೆ ಯಾವುದೇ ಥರದ್ದು ಅವ್ರ ಮೇಲೆ ನಮ್ಗೆ ವ್ಯಂಜನ್ಸ್ ಆಗಲಿ ಮತ್ತೊಂದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಮೂರ್ತಿ ನರಸಿಂಮೂರ್ತಿ ಆರೋಪಿಗಳನ್ನ ಹಿಡಿಯುವಲ್ಲಿ ಪೊಲೀಸರು ವಿಫಲ ಒಂದು ಕಡೆಯಲ್ಲಿ ಮಗದೊಂದು ಕಡೆಯಲ್ಲಿ ಟೈಮ್ ತೆಗೆದುಕೊಂಡಷ್ಟು ಒತ್ತಡಗಳು ಹೆಚ್ಚಾಗ್ತಾ ಇದೆ ಅಂತ ಸ್ವತಃ ಆ ಮಹಿಳೆ ಕೂಡ ಹೇಳ್ತಾ ಇದ್ರು ಇಷ್ಟೆಲ್ಲದರ ಮಧ್ಯೆ ಈ ಪ್ರಕರಣದ ಹಾದಿ ಎತ್ತ ಹೋಗ್ತಾ ಇದೆ ದಿವ್ಯಾ ಎಲ್ಲೋ ಒಂದ್ ಕಡೆ ಈ ಪ್ರಕರಣಕ್ಕೆ ದೂರುದಾರ ಯಾರು ದೂರುದಾರರ ಕುಟುಂಬ ಹಿಂದೆ ಸರಿಯೋದಕ್ಕೆ ನಿರ್ಧಾರವನ್ನು ಮಾಡ್ಕೊಂಡಂತೆ ಕಾಣಿಸ್ತಿದೆ ಆರಂಭದಲ್ಲಿ ಎಫ್ ಐ ಆರ್ ಅನ್ನು ಮಾಡಿಸಿದ್ರು ಇಲ್ಲ ಇದಕ್ಕೆ ತಕ್ಕ ಶಿಕ್ಷೆಯನ್ನು ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಮಾತನಾಡ್ತಿದ್ರು ಆದರೆ ಇದೀಗ ಎಲ್ಲೋ ಒಂದು ಕಡೆ ಹಲವಾರು ರಾಜಕೀಯ ಒತ್ತಡಗಳು ಮತ್ತೆ ಅದರ ಜೊತೆಗೆ ಖ್ಯಾತ ಚಿತ್ರನಟರು ಕೂಡ ಒತ್ತಡವನ್ನು ಹಾಕಿದ್ದಾರೆ ಅಂದರೆ ಅಂದರೆ ತೆಗೆದುಕೊಳ್ಳೇಬೇಕು ಕಂಪ್ಲೇಂಟನ್ನು ವಾಪಸ್ಸು ಅಂತೇಳಿ ಬಲವಂತವನ್ನು ಮಾಡ್ತಿಲ್ಲ ರಿಕ್ವೆಸ್ಟನ್ನು ಮಾಡ್ಕೊಳ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ದೂರದಾರ ಕುಟುಂಬಸ್ಥರು ಹೇಳ್ತಿದ್ದಾರೆ ಹೀಗಾಗಿಯೇ ಸೌಂದರ್ಯ ಜಗದೀಶ್ ಸೇರಿದಂತೆ ಸಾಕಷ್ಟು ಜನ ಇವರ ಬಳಿ ಬಂದು ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದಾರೆ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ ಕೈ ಮುಗಿದು ಕೇಳಿಕೊಂಡ್ರು ಆತನ ವಿದ್ಯಾಭ್ಯಾಸ ಹಾಳಾಗುತ್ತೆ ಹೀಗಾಗಿ ಇದೊಂದ್ಸಲಿ ಅವಕಾಶವನ್ನ ಅವಕಾಶವನ್ನು ಮಾಡಿಕೊಡಿ ನಿಮಗೆ ನಾನು ಆ ಕ್ಷಮೆಯನ್ನು ಕೇಳ್ತೀನಿ ಅನ್ನೋ ನಿಟ್ಟಿನಲ್ಲಿ ಜಗದೀಶ್ ಕೇಳ್ಕೊಂಡಿದ್ದಾರೆ ಮತ್ತು ಅವ್ರಿಗೂ ಕೂಡ ಬಂದು ಕ್ಷಮೆಯನ್ನು ಕೇಳಿಸ್ತೀನಿ ಅನ್ನೋ ನಿಟ್ಟಿನಲ್ಲಿ ಕೇಳ್ಕೊಂಡಿದ್ದಾರೆ ಹೀಗಾಗಿಯೇ ಪ್ರಕ ಕಾರಣವನ್ನ ಇಲ್ಲಿಗೆ ಕೈ ಬಿಡಿ ಅನ್ನೋ ನಿಟ್ಟಿನಲ್ಲಿ ಕೇಳ್ಕೊಳ್ತಿದ್ದಾರೆ ಅಂತೇಳಿ ಮತ್ತೆ ಅವತ್ತು ಘಟನೆ ನಡೆದಂತಹ ದಿನ ಸ್ನೇಹಿತ್ ಮತ್ತು ಆತನ ತಾಯಿ ರೇಖಾ ಇಬ್ಬರೂ ಕೂಡ ಜಗಳವನ್ನು ಬಿಡಿಸೋದಕ್ಕೆ ಒಳಗೆ ಬಂದಿದ್ದರೆ ಹೊರತು ಅವರು ಹಲ್ಲೆಯನ್ನು ನಡೆಸಿಲ್ಲ ಬೇಕಾದರೆ ಮತ್ತೊಮ್ಮೆ ಸಿ ಸಿ ಟಿ ಗಮನಿಸಿ ಅನ್ನೋ ನಿಟ್ಟಿನಲ್ಲಿ ಜಗದೀಶ್ ಹೇಳಿದ್ದಾರೆ ಅಂತೇಳಿ ಹೀಗಾಗಿಯೇ ಪೊಲೀಸರು ತಮ್ಮ ಕ್ರಮವನ್ನು ತೆಗೆದುಕೊಳ್ಳಿ ಈಗಾಗಲೇ ಎಫ್ ಐ ಆರ್ ಆಗಿದೆ ಆನಂತರ ಮತ್ತು ಹಲ್ಲೆ ನಡೆಸಿದಂತಹ ಬೌನ್ಸರ್ಗಳು ಯಾರಿದ್ದಾರೆ ಅವರೆಲ್ಲರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮಂಜುಳಾ ಪುರುಷೋತ್ತಮ ಹೇಳ್ತಿದ್ದಾರೆ ಆದರೆ ಇದೀಗ ಎಫ್ ಐ ಆರ್ ಆಗಿದೆ ಮತ್ತೆ ಈಗಾಗಲೇ ಇವತ್ತು ಕೋರ್ಟ್ನಲ್ಲಿ ಅಬ್ಜೆಕ್ಷನನ್ನು ಸಲ್ಲಿಸೋದಕ್ಕೆ ಪಿ ಪಿಗೆ ಅವಕಾಶವನ್ನು ಸಹ ಮಾಡಿಕೊಡ್ತಾರೆ ಹೀಗಾಗಿಯೇ ಮುಂದೆ ಕೋರ್ಟ್ ನಲ್ಲಿ ಇವ್ರೇನಾದ್ರೂ ಮಾಡ್ಕೊಳ್ಬಹುದೇ ಹೊರತು ಸದ್ಯದ ಮಟ್ಟಿಗೆ ಯಾವುದೇ ಕ್ರಮಗಳನ್ನ ಅಥವಾ ರಾಜಿ ಸಂಧಾನ ಸ್ಟೇಷನ್ ನಲ್ಲಿ ಅಥವಾ ಇವರೇ ಇವರ ನಡುವೆ ಏರ್ಪಟ್ಟಂತಹ ರಾಜಿ ಸಂಧಾನ ಸ್ಟೇಷನ್ ನಲ್ಲಿ ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿಯೇ ಪ್ರಕರಣ ಮುಂದೆ ಕೋರ್ಟ್ ನಲ್ಲಿ ಏನಾಗುತ್ತೋ ನೋಡಬೇಕು ಸದ್ಯದ ಮಟ್ಟಿಗೆ ಪ್ರಭಾವಿ ಒತ್ತಡಗಳು ಮತ್ತೆ ಈ ಒತ್ತಡಗಳಿಗೆ ಮಣಿದು ಸದ್ಯಕ್ಕೆ ಕೇಸ್ನಿಂದ ಹಿಂದೆ ಸರಿಯೋದಕ್ಕೆ ದೂರುದಾರರ ಕುಟುಂಬ ನಿರ್ಣಯಿಸಿದಂತೆ ಕಂಡು ಬರ್ತಿದೆ ದೂರುದಾರೆ ಕೂಡ ವಾಪಸ್ ಎರಡು ಹೆಸರನ್ನ ತೆಗ್ದಾಕಿ ಅಂತ ಕೇಳ್ತಾರೆ ಈ ಕಡೆಯಲ್ಲಿ ಒತ್ತಡಗಳು ಕೇಳಿ ಬರ್ತಾ ಇದೆ ಅನ್ನೋದು ಮಗದೊಂದು ಕಡೆಯಲ್ಲಿ ಸಂಧಾನ ಪ್ರಯತ್ನಗಳು ನಡೀತಾ ಇದೆ ಬಟ್ ಪೊಲೀಸರು ಕೂಡ ಈ ಒಂದು ಆರೋಪಿಗಳ ಪರವಾಗಿ ಕಾಳಜಿಯನ್ನ ವಹಿಸ್ತಾ ಇದ್ದಾರಾ ಅನ್ನೋ ಅನುಮಾನ ಮೂಡಲ್ವಾ ನರಸಿಂಹೂರ್ತಿ ಅಂದರೆ ಆರಂಭದಲ್ಲಿ ಇನಿಷಿಯಲ್ ಸ್ಟೇಜ್ನಲ್ಲಿ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ಬೋದಾಗಿತ್ತು ಆದರೂ ಕೂಡ ಸುಮ್ಮನಿದ್ರು ಅಂತೇಳಿ ಬಟ್ ಯಾವಾಗ ಪ್ರಕರಣದಲ್ಲಿ ಯಾವಾಗ ಮಾಧ್ಯಮಗಳು ಈ ಈ ಒಂದು ಘಟನೆಯನ್ನು ಕಣ್ಸೋದಕ್ಕೆ ಶುರು ಮಾಡಿದ್ವು ಆಗ ಪೊಲೀಸರು ಎಚ್ಚೆತ್ಕೊಂಡು ಹುಡುಕಾಟವನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಆದರೆ ಆರೋಪಿಗಳು ಎಲ್ಲರೂ ಕೂಡ ಎಂಟು ಆರೋಪಿಗಳು ಕೂಡ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಅಂದರೆ ಇವರು ಕಂಪ್ಲೇಂಟನ್ನು ವಾಪಸ್ ತೆಗೆದುಕೊಂಡ್ರೂ ಕೂಡ ಮುಂದೆ ಈ ರೀತಿ ಯಾರಿಗೂ ಆಗಬಾರ್ದು ಅಂದರೆ ಕಂಪ್ಲೇಂಟನ್ನು ಸದ್ಯದ ಮಟ್ಟಿಗೆ ತೆಗೆದುಕೊಳ್ಳೋದಕ್ಕೆ ವಾಪಸ್ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ದೂರುದಾರೆ ಅನುರಾಧ ಮಧ್ಯರಾತ್ರಿಯಲ್ಲಿ ಬ ಇಬ್ಬರ ಹೆಸರನ್ನ ಕೈಬಿಡಿ ಅದು ಗೊತ್ತಿಲ್ಲದೆ ಆ ಎರಡು ಹೆಸರುಗಳು ಸೇರ್ಕೊಂಡಿದ್ದಾವೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಿ ಹೇಳಿದ್ದಾರೆ ಆದರೆ ಪೊಲೀಸರು ಇದಕ್ಕೆ ಸೊಪ್ಪು ಹಾಕಿಲ್ಲ ಇಲ್ಲ ನಡೆಯಮ್ಮ ಒಮ್ಮ ಒಮ್ಮೆ ಐ ಆರ್ ಆದ್ಮೇಲೆ ಯಾವುದೇ ಕಾರಣಕ್ಕೂ ವಾಪಸ್ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ನಡಿ ಅಂತೇಳಿ ವಾಪಸ್ ಕಳಿಸಿದ್ದಾರೆ ಹೀಗಾಗಿ ಸದ್ಯದ ಮಟ್ಟಿಗೆ ಅವರವರ ನಡುವೆ ಎದುರು ಭದ್ರ ಮನೆಯವರು ಅಕ್ಕಪಕ್ಕಸ್ಥರು ಹೀಗಾಗಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಏನೋ ನಡೆದಿದ್ದು ನಡೆದೋಯ್ತು ಅನ್ನೋ ನಿಟ್ಟಿನಲ್ಲಿ ಅವರು ಆಗಿರಬಹುದು ಆದ್ರೆ ಪ್ರಕರಣದಲ್ಲಿ ಈಗ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕಾಗುತ್ತೆ ಮತ್ತೆ ನ್ಯಾಯಾಧೀಶರ ಮುಂದೆ ಅವ್ರನ್ನ ನಿಲ್ಲಿಸುವ ಕೆಲಸವನ್ನ ಸಹ ಪೊಲೀಸರು ಮಾಡಬೇಕಾಗುತ್ತೆ ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ